ಬಹುಮಹಡಿ ಕಟ್ಟಡದಲ್ಲಿ ಇದ್ರೆ ಡೇಂಜರಾ, ಅಥವಾ ಅಂತವರ ಆರೋಗ್ಯ ಸ್ಥಿತಿ ತುಂಬಾ ಹದಗೆಡ್ತಾ ಇರುತ್ತಾ, ಅವರೆಲ್ಲ ಕೆಳಗಿಳಿಯೋದು ಒಳ್ಳೇದಾ? ಪ್ರತಿಯೊಂದು ಊರಿನ ಒಂದ್ ತುಂಬಾ ಎತ್ತರವಾಗಿರೋ ಸ್ಟ್ರಕ್ಚರ್ ಅಂತಂದ್ರೆ ನಮ್ಮ ದೇಶದಲ್ಲಿ ಆ ಊರಿನ ಪ್ರಧಾನ ದೇವರ ಸ್ಥಾನ ದೇವಾಲಯ. ಎಸ್, ಹೌದು. ಒಂದ್ ಹಳ್ಳಿ ಇದೆ ಅಂದ್ರೆ ಆ ಹಳ್ಳಿಗೆ ತುಂಬಾ ದೊಡ್ಡ ಸ್ಟ್ರಕ್ಚರ್ ಅಂದ್ರೆ ಐದು ಆರು ಏಳು ಅಂತಸ್ತಿನ ಒಂದು ದೇವಾಲಯದ ಒಂದು ಗೋಪುರ. ಹಳೆ ಕಾಲದವ್ರಿಗೆ ಅದು ಗೊತ್ತಿತ್ತು, ತುಂಬಾ ಕ್ಲಾರಿಟಿ ಇತ್ತು. ಅಲ್ಲಿಂದ ಆಚೆಗೆ ಜೀವನ ಸಸ್ಟೈನ್ ಆಗಲ್ಲ, ಸಸ್ಟೈನ್ ಮಾಡ್ಕೋಬಾರ್ದು ಅಂತ. ಸರ್, ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿರೋರ್ಗೆ ಒಂದ್ರ ಮೇಲೆ ಒಂದು ಮನೆ ಕಟ್ಟಿಸೋದ್ ಕಷ್ಟ ಆಗ್ತಿರ್ಲಿಲ್ಲ. ಅಂತ ದೈತ್ಯಾಕಾರದ ಬೃಹದೀಶ್ವರ ದೇವಸ್ಥಾನ ನೀವು ನೋಡಿದ್ರೆ ನಿಮಗೆ ಮಾತೆ ಬರೋದಿಲ್ಲ. ನಿಮಗೆ ನೀವು 20ನೇ ಮಹಡಿಯಿಂದ ಕೆಳಗೆ ನಿಂತು ನೋಡಿದ್ರೆ ನಿಮಗೆ ಕಾಣಿಸ್ತಕ್ಕಂತ ಮನುಷ್ಯರೆಲ್ಲ ತೃಣ ಸಮಾನದಲ್ಲೇ ಕಾಣ್ತಿರ್ತಾರೆ. ಹೌದು, ಈಗೋ ಸ್ಯಾಟಿಸ್ಫೈ ಆಗುತ್ತೆ. ಓಕೆ, ಅಹಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ದುಡ್ಡು ಜಾಸ್ತಿ ಕೊಡ. ಹೌದು, ಬಟ್ ಟೆಕ್ನಿಕಲಿ ಅವ್ರ ಹೆಲ್ತ್ಗೆ ಅದೇನು ಒಳ್ಳೇದು ಮಾಡಲ್ಲ. ಎಷ್ಟನೇ ನಕ್ಷತ್ರ, ಎಷ್ಟನೇ ಹಸ್ತ ಯಾವುದು, ಪ್ರತಿಯೊಂದು ಇದೆ. ಸೊ ಈ ರೈತರು ಅಷ್ಟೇ, ಇದನ್ನು ಫಾಲೋ ಮಾಡಿದ್ರೆ ಅವ್ರ ಬೆಳೆ ನಾಶನೇ ಆಗಲ್ಲ. ಅವ್ರು ಆಗ್ಲಿ ಡಿಸೈಡ್ ಮಾಡಿದ್ರೆ ನಾವು ಹತ್ರದಲ್ಲಿ ಇರಬಾರ್ದು ಅಂತ ನನ್ನ ಪರ್ಸನಲ್ ಒಪಿನಿಯನ್ ಸರ್. 20-30 ಇಸ್ ಲೈಕ್ ಮ್ಯಾಕ್ಸಿಮಮ್. ಓಕೆ, ಅದಕ್ಕಿಂತ ಜಾಸ್ತಿ ಎತ್ತರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವು ಕಾಯಿಲೆಗಳನ್ನ ತಗೋತಾ ಇದೀವಿ. ಸೊ ಇದೇ ಬೇಸಿಕ್ ವಾಸ್ತು. ಸೂರ್ಯ ಹುಟ್ಟ ದಿಕ್ಕು ಪೂರ್ವ, ಪೂರ್ವಕ್ಕೆ ದೇವ್ರ ಮನೆ ಮತ್ತೆ ಅಡಿಗೆ ಮನೆ, ಅದೇ ಅಡಿಗೆ ಮನೆ ಇರಬೇಕು. ಸೊ ಪಶ್ಚಿಮ ದಿಕ್ಕು ಮಲ್ಕೋತೀರಿ, ಸೂರ್ಯನ ಮಲ್ಕೊಂಡಿರ್ತಾನೆ. ಸೊ ಅಲ್ಲಿ ನಿಮಗೆ ಕಡಿಮೆ ಬೆಳಕಿರ್ತಕ್ಕಂಥ ಜಾಗ ಆಗಬೇಕು ಅಂತ. ಓದ್ಕೊಳ್ಳೋಕೆ ಡಿಸ್ಟರ್ಬ್ ಆಗಬಾರ್ದು, ಅಥವಾ ಲಿವಿಂಗ್ ರೂಮ್ ಮಕ್ಳ ಜೊತೆಗೆ ತುಂಬ ಆರಾಮಾಗಿ ಕುತ್ಕೊಂಡು ಮಾತಾಡಕ್ಕೆ, ನಿದ್ದೆ ಮಾಡಕ್ಕೆ. ಇಷ್ಟೇ ಸೈನ್ಸ್, ಇದ್ರಲ್ಲೇನು ದೊಡ್ಡ ಸೈನ್ಸ್ ಇಲ್ಲ. ಇದನ್ನ ವ್ಯಾಪಾರ ಮಾಡ್ಕೊಂಡಿರೋ ಇದ್ದಾರೆ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ, ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್, ಹಲೋ, ನಮಸ್ಕಾರ ವೀಕ್ಷಕರೇ. ನಾನು ಸಂದೀಪ್ ಶೆಟ್ಟಿ, ಹೆಗ್ಗದ್ದೆ. ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನನ್ನ ಜೊತೆಗೆ ಡಾಕ್ಟರ್ ವಿನಯ್ ಕುಮಾರ್ ಅವರು ಇದ್ದಾರೆ. ನಾನು ಅವರ ಕ್ಲಿನಿಕ್ ಅಲ್ಲೇ ನೋಡಿ ಅದ್ರ ಮುಂದೆನೆ ನಿಲ್ಸ್ಕೊಂಡು ಮಾತಾಡ್ತಿದ್ದೀನಿ, ಯಾಕಂದ್ರೆ ಅವ್ರನ್ನ ಬಿಡ್ತಾ ಇಲ್ಲ. ನಾವು ಸುಮಾರು ವಿಚಾರ ಇದೆ ಕೇಳೋದು, ಅಷ್ಟಿಷ್ಟು ವಿಚಾರಗಳಿಲ್ಲ, ಅದನ್ನ ನಿಮ್ಗೆ ತಿಳಿಸ್ಬೇಕು ಅಂತಾನೆ ಅವರ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಅವ್ರನ್ನ ಹಿಡ್ಕೊಂಡು ಬಂದು ನಿಲ್ಸ್ಕೊಂಡು ಈಗ ಮಾತಾಡ್ತಿದ್ದೀನಿ. ಇವತ್ತಿನ ಒಂದು ಅತ್ಯದ್ಭುತ ಕಾನ್ಸೆಪ್ಟ್ ಅವ್ರ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದ ನಾನು. ಈ ಬಹುಮಹಡಿ ಕಟ್ಟಡದಲ್ಲಿ ತುಂಬಾ ಜನ ಇರ್ತಾರೆ ಗುರುಗಳೇ. ಈ ಬಹುಮಹಡಿ ಕಟ್ಟಡ ಅಂತ ಹೇಳಿದ್ರೆ ನಮ್ಗೆ ಗೊತ್ತು, ಈಗ ನಾವು ಫ್ಲಾಟ್ ತಗೋಬೇಕು, ಮೇಲೆ 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 ಹೋದಾಗೆ ಆರೋಗ್ಯ ಏನು ಹಾಳಾಗುತ್ತೆ ಅನ್ನೋದನ್ನ ನಾನು ಎಲ್ಲೋ ಒಂದ್ ಕಡೆ ಕೇಳ್ಪಟ್ಟೆ. ಆಮೇಲೆ ಮನೆ ಅನ್ನುವಂತ ಕಾನ್ಸೆಪ್ಟ್ ಗಳೇ ಚೇಂಜ್ ಆಗ್ಬಿಟ್ಟಿದೆ. ಮತ್ತೆ ಪುನಃ ಹಳೆ ಹಳ್ಳಿ ಇದು ಎಂತದ್ದು ತೊಟ್ಟಿ ಮನೆ ಇಂತ ಕಾನ್ಸೆಪ್ಟ್ ಗೆಲ್ಲ ಹೋಗ್ತಿದ್ದಾರೆ. ಸೊ ಅದಕ್ಕಿಂತ ಮುಖ್ಯವಾಗಿ ಎಲ್ಲಿ ನೋಡಿದ್ರು ಅಲ್ಲಿ ಒಂದೊಂದ್ ಕಡೆ ಅಪಾರ್ಟ್ಮೆಂಟ್ ಗಳು ಅಥವಾ ಬೇರೆ ಬೇರೆ ಏನೋ ಬಹುಮಹಡಿ ಕಟ್ಟಡಗಳೆಲ್ಲ ಬರ್ತಾ ಇದ್ದಾವೆ. ನನ್ನ ಇವತ್ತಿನ ಪ್ರಶ್ನೆ ಅದು, ಬಹುಮಹಡಿ ಕಟ್ಟಡದಲ್ಲಿ ಇದ್ರೆ ಡೇಂಜರಾ, ಅಥವಾ ಅಂತವರ ಆರೋಗ್ಯ ಸ್ಥಿತಿ ತುಂಬಾ ಹದಗೆಡ್ತಾ ಇರುತ್ತಾ, ಅವರೆಲ್ಲ ಕೆಳಗಿಳಿಯೋದು ಒಳ್ಳೇದಾ? ಬ್ಯೂಟಿಫುಲ್ ಕ್ವೆಶನ್ ಸರ್. ಅದು ಪ್ರಿಫರೇಬಲಿ ಮೆಟ್ರೋಪಾಲಿಟನ್ ಸಿಟೀಸ್ಗೆ ತುಂಬಾ ಕನೆಕ್ಟ್ ಆಗುತ್ತೆ. ಆಮೇಲೆ ಯಾವ ಟೈರ್ ಟು ಸಿಟಿಗಳು ಮತ್ತೆ ಟೈರ್ ಟು ಸಿಟಿಗಳನ್ನ ಹಾಳು ಮಾಡ್ತಿದ್ದಾರೋ ಅವ್ರಿಗೆ ಇದು ಅರ್ಥ ಆಗ್ಬಿಟ್ರೆ ಬಹುಶಃ ಭೂಮಿ ಇನ್ನು ತುಂಬಾ ಚೆನ್ನಾಗಿರೋ ಜಾಗ, ಸ್ವರ್ಗ ಅಂತ ಆಗ್ಬೋದು ಅಂತ. ಇದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಿಸ್ಟ್ರಿ ಹೇಳ್ಬಿಡೋಣ, ಈಗ ಯಾಕೆ ಇರಬಾರ್ದು ಅನ್ನೋದಕ್ಕೆ ಸ್ವಲ್ಪ ಹಿಸ್ಟ್ರಿ ಹೇಳ್ಬಿಡೋಣ. ಪ್ರತಿಯೊಂದು ಊರಿನ ಒಂದ್ ತುಂಬಾ ಎತ್ತರವಾಗಿರೋ ಸ್ಟ್ರಕ್ಚರ್ ಅಂತಂದ್ರೆ ನಮ್ಮ ದೇಶದಲ್ಲಿ ಆ ಊರಿನ ಪ್ರಧಾನ ದೇವರ ಸ್ಥಾನ ದೇವಾಲಯ. ಎಸ್, ಹೌದು. ಸೊ ದೇವಾಲಯದ ಮೇಲ್ಗಡೆ ಕಲಶ ಇರ್ತಿತ್ತು, ಆ ಕಲಶಕ್ಕೆಲ್ಲ ಅರ್ಗ ಆತರ ನೆಗೆಟಿವ್ ಎನರ್ಜಿನ ಅಬ್ಸಾರ್ಬ್ ಮಾಡೋ ಅಂತ ಥಿಂಗ್ಸ್ ಗಳನ್ನ ಅಥವಾ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿನ ಡಿಸಿಪೇಟ್ ಮಾಡಿ ಪಾಸಿಟಿವ್ ಎನರ್ಜಿನ ಅಬ್ಸಾರ್ಬ್ ಮಾಡ್ತಕ್ಕಂಥವನ್ನ ಗರ್ಭಗುಡಿ ಮೇಲೆ ಇಟ್ಟಿರ್ತಿದ್ರು. ಗರ್ಭಗುಡಿಗೆ ನೀವು ಕಾಸ್ಮಿಕ್ ಎನರ್ಜಿನ ಕೊಡಬೇಕು ಅಂದ್ರೆ ಅರ್ಲಿ ಮಾರ್ನಿಂಗ್ 3-5 ಕೊಡಬೇಕು ಅಂದ್ರೆ ಅದಕ್ಕೆ ಕಂಡಕ್ಟರ್ಸ್ ಬೇಕಿತ್ತು. ಸೊ ಬೆಳ್ಳಿದು ತಾಮ್ರದ್ದು ಬಂಗಾರದ್ದು ತಗೊಂಡು ಅವನ್ನ ಡೈರೆಕ್ಟ್ ಆಗಿ ದೇವಸ್ಟು ಡೈರೆಕ್ಟ್ ಆರ್ ರೀ ಇಂಜಿನಿಯರ್ ಇನ್ ಟು ಸಚ್ಚವೇ, ಅದು ನಿಮಗೆ ಇದಕ್ಕೆ ಹೋಗ್ತಿತ್ತು. ಯಾವುದು ಗ್ರೌಂಡಿಂಗ್ ಅಂತಂದ್ರೆ ಆ ಗರ್ಭಗೃಹದಲ್ಲಿರೋ ವಿಗ್ರಹಕ್ಕೆ ಹೋಗ್ತಿತ್ತು. ಬೆಳಿಗ್ಗೆ ಬಂದ ತಕ್ಷಣ ಫಸ್ಟ್ ರಿಚುವಲ್ಸ್ ಅದಕ್ಕೆ ಸ್ನಾನ, ಅದೇ ನಿಮಗೆ ತೀರ್ಥ ಪ್ರಸಾದ ಆಗಿ ಸಿಕ್ತಿತ್ತು. ಎಸ್, ಹೌದು. ಸೊ ನಿಮಗೆ ಪಾಸಿಟಿವ್ ಎನರ್ಜಿನ ಒಂದಲ್ಲ ಒಂದ್ ರೂಪದಲ್ಲಿ ಕೊಡ್ತಿದ್ರು. ಆ ಊರಿಂದ ತುಂಬಾ ದೊಡ್ಡದ ಯಾವುದು ಒಂದ್ ಹಳ್ಳಿ ಇದೆ ಅಂದ್ರೆ ಆ ಹಳ್ಳಿಗೆ ತುಂಬಾ ದೊಡ್ಡ ಸ್ಟ್ರಕ್ಚರ್ ಅಂದ್ರೆ 5-6-7 ಅಂತಸ್ತಿನ ಒಂದು ದೇವಾಲಯದ ಒಂದು ಗೋಪುರ. ಹಳೆ ಕಾಲದವ್ರಿಗೆ ಅದು ಗೊತ್ತಿತ್ತು, ತುಂಬಾ ಕ್ಲಾರಿಟಿ ಇತ್ತು. ಅಲ್ಲಿಂದ ಆಚೆಗೆ ಜೀವನ ಸಸ್ಟೈನ್ ಆಗಲ್ಲ, ಸಸ್ಟೈನ್ ಮಾಡ್ಕೋಬಾರ್ದು ಅಂತ. ಸರ್, ಅಷ್ಟು ದೊಡ್ಡ ದೇವಸ್ಥಾನ ಕಟ್ಟಿರೋರ್ಗೆ ಒಂದ್ರ ಮೇಲೆ ಒಂದ್ ಮನೆ ಕಟ್ಟಿಸೋದ್ ಕಷ್ಟ ಆಗ್ತಿರ್ಲಿಲ್ಲ. ಅಂತ ದೈತ್ಯಾಕಾರದ ಬೃಹದೀಶ್ವರ ದೇವಸ್ಥಾನ ನೀವು ನೋಡಿದ್ರೆ ನಿಮ್ಗೆ ಮಾತೆ ಬರೋದಿಲ್ಲ. ನಿಮ್ಗೆ ಅಥವಾ ಕೋನಾರ್ಕ್ ಸನ್ ಟೆಂಪಲ್ ನೋಡಿದ್ರೆ, ಅಥವಾ ನಿಮಗೆ ಪುರಿ ಜಗನ್ನಾಥ ದೇವಸ್ಥಾನ, ಬದ್ರಿನಾರಾಯಣ, ಕೇದಾರನಾಥ ದೇವಸ್ಥಾನಗಳು ಕಟ್ಟಿರೋ ಶೈಲಿ ಮತ್ತೆ ಆ ಎತ್ತರ ನೋಡಿದ್ರೆ ನಿಮಗೆ ಅವ್ರದ್ ಲೆವೆಲ್ ಆಫ್ ಇಂಜಿನಿಯರಿಂಗ್ ಬೇರೆ ಇರ್ತಿತ್ತು. ನಾವೇನೋ ಅಚೀವ್ ಮಾಡ್ತಿದೀವಿ ಅಂತ ಅಹಮ್ಮಲ್ಲಿ ಒಂದ್ರ ಮೇಲೊಂದು ಒಂದ್ರ ಮೇಲೊಂದು ಈ ಸಣ್ಣ ಹುಡುಗರು ಬೆಂಕಿ ಪಟ್ಟಣ ತಗೊಂಡ್ ಕಟ್ತಾರಲ್ಲ, ಹಂಗ್ ಕಟ್ಬಿಟ್ಟು ನಾವು ಏನೋ ಸಾಧನೆ ಮಾಡಿದೀವಿ ಅಂತ ಎಲ್ಲೋ ಒಂದ್ ಕಡೆ ಕೇಳಿದ್ದೆ ನಾನು. ಮೇಲ್ ಹೋದಷ್ಟು ದುಡ್ಡು ಜಾಸ್ತಿ ಇರುತ್ತೆ ಅಂತ.
ಅದು ಹೌದೋ ಇಲ್ಲೋ ನನಗೂ ಗೊತ್ತಿಲ್ಲ. ಬಹುಮಾಡಿ ಕಟ್ಟೋದ್ರಲ್ಲಿ ಹೈಟ್ ಅಲ್ಲಿ ಮನೆ ತಗೊಂಡ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ, ಕಾಸ್ಟ್ಲಿ ಇರುತ್ತೆ ಅನ್ನೋದನ್ನು ಕೂಡ ಕೇಳ್ಕೊಂಡಿದ್ದೆ. ಅದು ಏನೋ ಶ್ರೀಮಂತಿಕೆಯ ವಜ್ರಲೋ ಪ್ರತೀಕವೋ ಏನೋ ಗೊತ್ತಿಲ್ಲ, ಅದು ಎಲ್ಲ ಕಡೆ ಅಲ್ಲ ಕೆಲವೊಂದು ಕಡೆ ಹಂಗ ಇದೆಯಂತೆ. ಸರ್ ಹೌದು, ಇದನ್ನ ನಾನು ಒಪ್ತೀನಿ. ನೀವು 20ನೇ ಮಹಡಿಯಿಂದ ಕೆಳಗೆ ನಿಂತು ನೋಡಿದ್ರೆ ಓಕೆ, ನಿಮಗೆ ಕಾಣಿಸ್ತಕ್ಕಂತ ಮನುಷ್ಯರೆಲ್ಲ ತೃಣ ಸಮಾನದಲ್ಲೇ ಕಾಣ್ತಿರ್ತಾರೆ. ಹೌದು ಹೌದು, ಈಗೋ ಸ್ಯಾಟಿಸ್ಫೈ ಆಗುತ್ತೆ. ಅಹಮ್ ಸ್ಯಾಟಿಸ್ಫ್ಯಾಕ್ಷನ್ಗೆ ದುಡ್ಡು ಜಾಸ್ತಿ ಕೊಡ. ಹೌದು, ಬಟ್ ಟೆಕ್ನಿಕಲಿ ಅವ್ರ ಹೆಲ್ತ್ಗೆ ಅದೇನು ಒಳ್ಳೇದು ಮಾಡಲ್ಲ. ಹೇಳಿದ್ನಲ್ಲ ಏನ್ಷಿಯಂಟ್ ಮಾರ್ಬಲ್, ಏನ್ಷಿಯಂಟ್ ಮಾರ್ಬಲ್ ಇತ್ತಲ್ಲ ದೇವಸ್ಥಾನಗಳ ಕನ್ಸ್ಟ್ರಕ್ಷನ್ ರೀತಿ ಇರ್ತಿತ್ತಲ್ಲ, ಗೋಪುರದ ರೀತಿ, ಆ ಸ್ಟ್ರಕ್ಚರ್ಸ್ಗಳು, ಅದು ನೆಗೆಟಿವ್ ಎನರ್ಜಿನ ಹೊಡಿಬೇಕಿತ್ತು, ಪಾಸಿಟಿವ್ ಎನರ್ಜಿನ ಇಡಬೇಕಿತ್ತು. ಈಗೇನಾಗಿದೆ, ದೇವಸ್ಥಾನಕ್ಕಿಂತ ದೇವಸ್ಥಾನ ಗೋಪುರಕ್ಕಿಂತ ದೊಡ್ಡ ದೊಡ್ಡ ಮನೆ ಕಟ್ತಾ ಇದ್ದಾರೆ. ಆ ನೆಗೆಟಿವ್ ಎನರ್ಜಿ ಎಲ್ಲ ಯಾರಿಗೆ ಅಟ್ರಾಕ್ಟ್ ಆಗ್ತಿದೆ? ಆ ಬಿಲ್ಡಿಂಗ್ ಅಲ್ಲಿ ಇರೋರಿಗೆ ಅಟ್ರಾಕ್ಟ್ ಆಗೋದು, ಆ ಬಿಲ್ಡ್ ಆ ಮನೆಗಳನ್ನೇ ಅಟ್ರಾಕ್ಟ್ ಮಾಡ್ಕೊಳ್ಳೋದು. ಎರಡನೇದು ಸೈನ್ಸ್ ಆಫ್ ಆಸ್ಟ್ರಾನಮಿ ಆರ್ ಆಸ್ಟ್ರಾಲಜಿ, ಅಂದ್ರೆ ಸೂರ್ಯನಿಂದ ನಮಗೆ ಎಷ್ಟು ದೂರದಲ್ಲಿ ಎಷ್ಟು ಶಾಖ ಬರುತ್ತೆ. ಈಗಿನ ಮಾಡರ್ನ್ ಕಂಪ್ಯೂಟರ್ಸ್ಗಳು ಫೇಲ್ ಆಗ್ತಿದ್ದಾವೆ ಸರ್, ಬಟ್ ನಮ್ಮ ಹಳೆ ಪಂಚಾಂಗಗಳು ತೆಗೆದ್ರೆ ಇಂಥ ದಿವಸ ಇಂಥದೇ ಮಳೆ ಬರುತ್ತೆ, ಅಥವಾ ಇಂಥ ದಿವಸ ನಿಮಗೆ ಇಂಥದೇ ಗ್ರಹಣ ಆಗುತ್ತೆ, ಸೂರ್ಯ ಗ್ರಹಣ ಆಗುತ್ತೆ ಅಥವಾ ಚಂದ್ರಗ್ರಹಣ ಆಗುತ್ತೆ. ಸೊ ಈಗ ನೀವು ನೋಡ್ಬೋದು, ಇದು ನಮ್ಮ ಹುಬ್ಳಿದ ಕ್ಯಾಲೆಂಡರ್. ಸೊ ನಿಮಗೆ ಇಲ್ಲಿ ನೋಡಿದ್ರೆ ಕರೆಕ್ಟ್ ಆಗಿ ಅವ್ರ ಕ್ಲಾರಿಟಿ ಇರುತ್ತೆ. ಸೊ ಈ ಮಂತ್ ಅಲ್ಲಿ ಗೃಹ ಪ್ರವೇಶದ ಮುಹೂರ್ತ ಇರಲ್ಲ, ಜೂನ್ ಅಲ್ಲಿ ಇರಲ್ಲ, ಜುಲೈ ಇರಲ್ಲ, ಆಗಸ್ಟ್ ಅಲ್ಲಿ 24, 25, 28 ಮೂರ್ ಇದಾವೆ, ಸೆಪ್ಟೆಂಬರ್ ಅಲ್ಲಿ ಇಲ್ಲೇ ಗೊತ್ತಿದೆ. ಚಂದ್ರ ಉದಯ ಯಾವಾಗ, ಚಂದ್ರ ಹಸ್ತ ಯಾವಾಗ, ಅಮಾವಾಸ್ಯ ಯಾವಾಗ ಶುರುವಾಗಿ ಯಾವಾಗ ಎಂಡ್ ಆಗಿದೆ, ಹುಣ್ಣಿಮೆ ಯಾವತ್ತು, ಎಂತ ಹುಣ್ಣಿಮೆ, ಎಂತ ಮಳೆ, ಎಷ್ಟನೇ ನಕ್ಷತ್ರ, ಎಷ್ಟನೇ ಹಸ್ತ ಯಾವುದು, ಪ್ರತಿಯೊಂದು ಇದೆ. ಸೊ ಈ ರೈತರು ಅಷ್ಟೇ, ಇದನ್ನ ಫಾಲೋ ಮಾಡಿದ್ರೆ ಅವ್ರ ಬೆಳೆ ನಾಶನೇ ಆಗಲ್ಲ. ಅವ್ರಿಗೆ ಈ ಮಳೆಗಳ ಕಾನ್ಸೆಪ್ಟೇ ಇಲ್ಲ ಸರ್. ಅವ್ರ ಪ್ರಕಾರ ಜೂನು ಯಾರು ಹೇಳಿದ್ದು, ಟಿವಿಯಲ್ಲಿ ಹೇಳಿದ್ರು ಜೂನಿಗೆ ಬರುತ್ತಂತೆ ಕೇರಳಗೆ, ಜುಲೈಗೆ ಕರ್ನಾಟಕಕ್ಕೆ ಬರುತ್ತೆ. ಪಂಚಾಂಗಗಳಿದಾವೆ, ಕ್ಯಾಲೆಂಡರ್ಗಳಿದಾವೆ, ಯು ಯೂಸ್ ದಮ್. ಈ ಟೆಕ್ನಾಲಜಿ ಎಲ್ಲ ಆಗ್ಲೇ ಇತ್ತು, ಅವ್ರು ಆಗ್ಲೇ ಡಿಸೈಡ್ ಮಾಡಿದ್ರು ನಾವು ಹತ್ರದಲ್ಲಿ ಇರಬಾರ್ದು ಅಂತ. ನನ್ನ ಪರ್ಸನಲ್ ಒಪಿನಿಯನ್ ಸರ್, 20-30 ಇಸ್ ಲೈಕ್ ಮ್ಯಾಕ್ಸಿಮಮ್. ಅದಕ್ಕಿಂತ ಜಾಸ್ತಿ ಎತ್ತರಕ್ಕೆ ಹೋಗ್ತಾ ಇದೀವಿ ಅಂದ್ರೆ ನಾವು ಕಾಯಿಲೆಗಳನ್ನ ತಗೋತಾ ಇದೀವಿ. ಏನೆಲ್ಲ ಕಾಯಿಲೆಗಳು ಬರೋಕ್ ಚಾನ್ಸಸ್? ನಾವು ಆಗ್ಲೇ 5 ಎಲಿಮೆಂಟ್ ಡಿಸ್ಕಸ್ ಮಾಡ್ತಾ ಇದೀವಿ. ನಿಮ್ದು ದೇಹಕ್ಕೆ ಬದುಕಬೇಕಾಗಿರೋದೆ, ನೀವು ಬದುಕಿದಿರಿ ಅಂತ ಗೊತ್ತಾಗದೆ ಉಸಿರಾಡೋದ್ರಿಂದ. ಏರ್ ಎಲಿಮೆಂಟ್ ಫಸ್ಟ್ ಡಿಸ್ಟರ್ಬ್ ಆಗದೆ ಏರ್ ಎಲಿಮೆಂಟ್. ನೀವು ಎತ್ತರ ಪ್ರದೇಶಗಳಿಗೆ ಹೋದ ತಕ್ಷಣ ನೀವು ಗುರುತ್ವಾಕರ್ಷಣೆ ವಿರುದ್ಧವಾಗಿ ಚಲಿಸ್ತಿರ್ತೀರಿ. ನಿಮ್ ಹಾರ್ಟ್ ಜಾಸ್ತಿ ಕೆಲಸ ಮಾಡ್ಬೇಕು, ನಿಮ್ಮ ದೇಹ ಜಾಸ್ತಿ ಉಸಿರು ತಗೋಬೇಕು. ಆ ಗಾಳಿಗೆ ಹೋಗಿ ನಿಂತ್ಕೊಂಡು ನಿಮ್ ಮೈ ಒಡ್ಡ ತಕ್ಷಣ ನಿಮ್ಗೆ ಸುಸ್ತಾಗುತ್ತೆ, ಇಮಿಡಿಯೇಟ್ ಸುಸ್ತಾಗುತ್ತೆ. ನೀವೊಂದು ಬೆಟ್ಟ ಗುಡ್ಡಗಾಡು ಪ್ರದೇಶದಲ್ಲಿ ಹೋಗಿ ನಿಂತ್ಕೊಂಡು ಮೈ ಒಡ್ರಿ, ನೀವು ಟೆರೆಸ್ ಮೇಲೆ ಹೋಗಿ ನಿಂತ್ಕೊಂಡು ಮೈ ಒಡ್ರಿ ಗಾಳಿಗೆ, ವ್ಯತ್ಯಾಸ ನೋಡಿ, ವ್ಯತ್ಯಾಸ ಗೊತ್ತಾಗುತ್ತೆ. ಅಥವಾ ನೀವು ಒಂದು ಬೈಕ್ ಅಲ್ಲಿ ಫಾಸ್ಟ್ ಆಗಿ ಹೋಗಿ 100 ಕಿಲೋಮೀಟರ್ ಹೋಗಿ ಬೈಕ್ ಇಳಿರಿ, ಸೊ ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯತ್ಯಾಸ ಅಂತ, ಆ ವೈಬ್ರೇಷನ್ಸ್. ಸೊ ಎಲ್ಲದೂ ಡ್ಯಾಮೇಜ್ ಆಗ್ತಾ ಬರುತ್ತೆ ಸರ್. ನಿಮ್ಮ ಪ್ರಾಣವಾಯುವಿಂದ ಹಿಡ್ಕೊಂಡು ನಿಮ್ದು ಎನರ್ಜಿ ಸೈಕಲ್ ಇಂದ ಹಿಡ್ಕೊಂಡು ನಿಮ್ಮ ಡೈಜೆಷನ್, ಮೆಟಬಾಲಿಸಮ್, ಸ್ಲೀಪ್, ಯಾವುದು ಬಿಡೋದಿಲ್ಲ, ಎಲ್ಲ ಕೆಡ್ತಾ ಬರುತ್ತೆ. ಇಷ್ಟು ವಿಚಾರ ಇದೆ. ಹೌದು, ನಾವು ಬಹುಮಾಡಿ ಕಟ್ಟಡವನ್ನ ಖರೀದಿಸೋ ಮುಂಚೆ ಇಷ್ಟೊಂದು ವಿಚಾರನ ತಿಳ್ಕೊಬೇಕು. ನಮ್ಮ ಹಿರಿಯವರು ಹೆಂಗಿದ್ರು, ನಾವೀಗ ಹೆಂಗಿದೀವಿ ಅನ್ನೋದನ್ನ ಯೋಚನೆ ಮಾಡಬೇಕು. ಇನ್ನೊಂದು ಕೇಳಿದೆ ನಾನು, ಅದೇನಪ್ಪ ಅಂತ ಹೇಳಿದ್ರೆ, ಅದೇ ಮನೆ ಅನ್ನೋದು ಹೆಂಗಿರ್ಬೇಕು ಅಂತ. ಓಕೆ, ಸೊ ಒಬ್ರು ಯಾರು ಕೇಳಿದ್ರು ವಾಸ್ತು ಬಗ್ಗೆ ಹೇಳಿಸಿ ಸರ್. ಸರ್, ವಾಸ್ತು ಅನ್ನೋದು ನನಗೇನೋ ತುಂಬಾ ದೊಡ್ಡ ರಾಕೆಟ್ ಸೈನ್ಸ್ ಅಂತ ಅನ್ಸಲ್ಲ. ನಮ್ಮ ದೇಹದಲ್ಲಿ ಪಂಚಭೂತಗಳಿದಾವೆ. ಎಸ್ ಹೌದು. ಸೊ ಮನೆಗೂ ಪಂಚಭೂತಗಳು ಇರುತ್ತೆ. ಸೊ ಪೂರ್ವಜರಿಗೆ ಒಂದು ಸಿಂಪಲ್ ಕ್ಲಾರಿಟಿ ಇತ್ತು, ಇದು ಪೂರ್ವ. ಹೌದು, ಸೂರ್ಯ ಈ ಕಡೆ ಹುಟ್ಟಿದೆ ಅಂದ್ರೆ ಸೂರ್ಯ ಹುಟ್ಟ ಬಿಸಿಲು ನಮ್ಮ ದೇವ್ರ ಮನೆಗಳಿಗೆ ಬರಬೇಕು, ನಮ್ಮ ಅಡಿಗೆ ಮನೆಗಳಿಗೆ ಬರಬೇಕು. ಸೊ ದಟ್ ನಿಮ್ಮ ಎನರ್ಜಿ ಆಕ್ಟಿವ್ ಆಗಿರುತ್ತೆ, ನೀವು ದೇವ್ರ ಕೈ ಮುಗಿತೀರಿ, ಆ ಸೂರ್ಯನ ಶಾಖ ಅಡಿಗೆಗೆ ಬೀಳುತ್ತೆ. ಅಡಿಗೆ ಮನೆ ಒಳಗಡೆ ಕಿಟಕಿಯಿಂದ ಆಗ್ಲಿ ಅಥವಾ ಎಲ್ಲಾದ್ರೂ ಬಿದ್ರೆ ಅಡಿಗೆಗೂ ಬೀಳುತ್ತದು. ಎಷ್ಟು ಸನ್ಲೈಟ್ ಬೀಳುತ್ತೋ ಅಷ್ಟು ಪೊಲ್ಯೂಷನ್ ಮತ್ತೆ ಇನ್ಫೆಕ್ಷನ್ ಫ್ರೀ ಆಗಿರ್ತೀವಿ. ದಿನ ಮುಗಿತಾ ನಮ್ಮ ಎನರ್ಜಿ ಡೌನ್ ಆಗುತ್ತೆ. ಸೂರ್ಯನು ಕಡಿಮೆ ಆದ್ಮೇಲೆ ನಮ್ಮ ಎನರ್ಜಿ ಡೌನ್ ಆಗೋದ್ರಿಂದ ಈ ದಿಕ್ಕುಗಳಲ್ಲಿ ನಿಮಗೆ ಯಾವುದು ಸೌತ್ ವೆಸ್ಟ್ ಮತ್ತೆ ನಾರ್ತ್ ವೆಸ್ಟ್ ಅಲ್ಲಿ ನಿಮಗೆ ರಿಲ್ಯಾಕ್ಸಿಂಗ್ ರೂಮ್ಗಳು. ನಾರ್ತ್ ವೆಸ್ಟ್ ಅಲ್ಲಿ ಯೂಶುವಲಿ ಎಜುಕೇಷನ್ಗೆ ಮತ್ತೆ ಲಿವಿಂಗ್ ರೂಮ್ ಅಂತ ಏನ್ ಕರಿತೀವಿ, ಅಥವಾ ಕುಬೇರ ಮೂಲೆ ಅಂತ ಏನ್ ಕರಿತೀವಿ. ಸೌತ್ ವೆಸ್ಟ್ ಅಲ್ಲಿ ನಿಮಗೆ ಮಲ್ಕೊಳಕ್ಕೆ. ಸೊ ಸೂರ್ಯ ಮುಳುಗ ಜಾಗದಲ್ಲಿ ನಿಮಗೆ ಮಲ್ಕೋಬೇಕು, ಸೂರ್ಯ ಹುಟ್ಟ ಜಾಗದಲ್ಲಿ ನೀವೆದ್ದು ನಿಮ್ಮ ದಿನನಿತ್ಯದ ಕೆಲಸಗಳನ್ನ ಮಾಡ್ಕೋಬೇಕು. ಸೊ ಇದೇ ಬೇಸಿಕ್ ವಾಸ್ತು. ಸೊ ಸೂರ್ಯ ಹುಟ್ಟ ದಿಕ್ಕು ಪೂರ್ವ, ಪೂರ್ವಕ್ಕೆ ದೇವ್ರ ಮನೆ ಮತ್ತೆ ಅಡಿಗೆ ಮನೆ, ಅದೇ ಅಡಿಗೆ ಮನೆ ಇರಬೇಕು. ಸೊ ಪಶ್ಚಿಮ ದಿಕ್ಕು ಮಲ್ಕೋತೀರಿ, ಸೂರ್ಯನು ಮಲ್ಕೊಂಡಿರ್ತಾನೆ. ಸೊ ಅಲ್ಲಿ ನಿಮಗೆ ಕಡಿಮೆ ಬೆಳಕಿರ್ತಕ್ಕಂಥ ಜಾಗ ಆಗ್ಬೇಕು ಅಂತ. ಓದ್ಕೊಳಕ್ಕೆ ಡಿಸ್ಟರ್ಬ್ ಆಗ್ಬಾರ್ದು, ಅಥವಾ ಲಿವಿಂಗ್ ರೂಮ್ ಮಕ್ಳ ಜೊತೆಗೆ ತುಂಬಾ ಆರಾಮಾಗಿ ಕುತ್ಕೊಂಡು ಮಾತಾಡಕ್ಕೆ, ನಿದ್ದೆ ಮಾಡಕ್ಕೆ. ಓಕೆ, ಇಷ್ಟೇ ಸೈನ್ಸ್. ಇದ್ರಲ್ಲಿ ಏನು ದೊಡ್ಡ ಸೈನ್ಸ್ ಇಲ್ಲ, ಇದನ್ನ ವ್ಯಾಪಾರ ಮಾಡ್ಕೊಂಡಿರೋ ಇದಾರೆ. ಹೌದು, ಆ ಕಲರ್ ಹಾಕ್ಬೇಕು, ಈ ಕಲರ್ ಹಾಕ್ಬೇಕು, ಅಲ್ಲಿ ಮಿರರ್ ಹಾಕ್ಬೇಕು, ಇಲ್ಲಿ ಮಿರರ್ ಹಾಕ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಸಿಂಪಲ್ ಸರ್. ಸೊ ನಿಮ್ಗೆ ಈ ದಿಕ್ಕಲ್ಲಿ ಅಂದ್ರೆ ಯಾವುದು, ಅಡಿಗೆ ಮನೆ, ಸೂರ್ಯ ಉದಯಿಸೋ ದಿಕ್ಕಲ್ಲಿ ಅಡಿಗೆ ಮನೆ, ಅಗ್ನಿ ಮನೆ, ಅದೇ ದಿಕ್ಕಲ್ಲೇನೆ ಲೆಫ್ಟ್ ಸೈಡ್ಗೆ ದೇವ್ಮೂಲೆ, ಬಲಗಡೆಗೆ ಅಗ್ನಿ ಮೂಲೆ.
ಸೊ ಮುಗೀತು. ನೀವು ಬೆಳಿಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡ್ತೀರಿ, ಸ್ನಾನ ಮಾಡಿ ಪೂಜೆ ಕೂತ್ಕೊಳ್ಬೇಕಾದ್ರೆ ನಿಮ್ಮ ಮೈ ಮೇಲೆ ಬಿಸಿಲು ಬೀಳ್ಬೇಕು. ಸೊ ಅದೇ ವೈಟಮಿನ್ ಡಿ ಕೊಡುತ್ತೆ ನಿಮಗೆ. ವೈಟಮಿನ್ ಡಿ ಕೊಡುತ್ತೆ. ನೀವು ತಿಂತೀರ ಆಹಾರದಲ್ಲಿ ಚೆನ್ನಾಗಿ ಬೇಯಬೇಕು, ಆಕ್ಸಿಜನ್ ಒಳ್ಳೆ ಆಕ್ಸಿಜನ್ ಬರಬೇಕು. ಸೊ ಅದು ಬಿಸಿಲು ಬರಬೇಕು, ಮುಗೀತಲ್ಲಿ ಕ್ಲೋಸ್. ಸಂಜೆ ಟೈಮಲ್ಲಿ ನೀವು ಅಲ್ಲಿ ರಿಲ್ಯಾಕ್ಸ್ ಮಾಡ್ತಿದ್ದೀರಿ, ತಿಳಿ ಬಿಸಿಲಿರುತ್ತೆ, ಅಲ್ಲೂ ನಿಮ್ಮ ಮೈಗೆ ವಿಟಮಿನ್ ಡಿ ಕೊಡಬೇಕು. ಸೊ ನಾರ್ತ್ ವೆಸ್ಟ್ ಅಲ್ಲಿ ನಿಮಗೆ ಲಿವಿಂಗ್ ರೂಮ್ ಅಥವಾ ಲಿವಿಂಗ್ ಏರಿಯಾ ಅಂತ, ಈ ಕಡೆಗೆ ನಿಮ್ಗೆ ಮಲ್ಕೋಬೇಕು ರೆಸ್ಟ್, ಅಲ್ಲಿ ರಿಲ್ಯಾಕ್ಸ್ ಏನು ಆಗದ್ಬೇಡ. ಇದು ದೇವಮೂಲೆ ಅಂತ, ಇದು ದೇವಮೂಲೆ ಅಗ್ನಿಮೂಲೆ ಅಂದ್ರೆ ನೀರು ವಾಟರ್, ಅದು ಫೈರ್, ಅದು ಆ ಕಡೆ ವಾಟರ್ ಎಲಿಮೆಂಟ್, ಈ ಕಡೆ ಫೈರ್ ಎಲಿಮೆಂಟ್, ಮೆಟಲ್ ಎಲಿಮೆಂಟ್, ಏರ್ ಎಲಿಮೆಂಟ್, ಇನ್ನು ಉಳಿದಿರೋದೊಂದು ಸ್ಪೇಸ್ ಎಲಿಮೆಂಟ್. ಸ್ಪೇಸ್ ಎಲಿಮೆಂಟ್ ಮೇಲಿಂದನೇ ಬರಬೇಕು. ಸೊ ಹಳೆ ಕಾಲದಲ್ಲಿ ಮೇಲಿಂದ ಸ್ಪೇಸ್ ಎಲಿಮೆಂಟ್ ಬರಕ್ಕೆ ತೊಟ್ಟಿ ಮನೆ ಮಾಡಿ ಖಾಲಿ ಜಾಗ ಬಿಡ್ತಿದ್ರು, ದೇವಸ್ಥಾನಗಳಲ್ಲಿ ಗೋಪುರ ಕಟ್ತಿದ್ರು, ಅದು ಕಾಮನ್ ಸೆನ್ಸ್ ಇತ್ತು. ಈಗ ಅವರು ಇವ್ರು ಹೇಳಿದಾರೆ ಜಿಯೋ ಓನರ್, ಕಾಮನ್ ಸೆನ್ಸ್ ಇಸ್ ವೆರಿ ಅನ್ಕಾಮನ್ ಇನ್ ದಿಸ್ ಕಂಟ್ರಿ ಅಂತ ಹಂಗಾಗಿದೆ. ಸೊ ಮನೆ ಮೇಲೆ ಮನೆ ಮನೆ ಮೇಲೆ ಮನೆ ಕಟ್ಕೊಂಡು ನಮಗೆ ಸ್ಪೇಸ್ ಎಲಿಮೆಂಟ್ ಇಲ್ಲ, ನಮ್ಮ ಕಾಯಿಲೆ ಬರ್ತಿದೆ, ಇನ್ಫ್ಲಮೇಷನ್ ಅಂತಂದ್ರೆ ಹೂಸ್ ರೆಸ್ಪಾನ್ಸಿಬಲ್, ಯು ಪೀಪಲ್ ಆರ್ ರೆಸ್ಪಾನ್ಸಿಬಲ್. ಕರೆಕ್ಟ್, ನಿಜ. ನೋಡಿ ಎಷ್ಟೊಂದು ವಿಚಾರಗಳಿದೆ, ಅನ್ಕೋಬಹುದು ಏನ್ ಡಾಕ್ಟರ್ ವಾಸ್ತು ಹೇಳ್ತಾರ ಅಂತ, ಆದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅದು ಪಕ್ಕಾ ನಿಜ. ನೀವು ಒಮ್ಮೆ ಚೆಕ್ ಮಾಡ್ಕೊಳ್ಳಿ, ಬಹುಶಃ ನಂಗೊಂದು ಡೌಟ್ ಬಂತಿದ್ರು ಎಲ್ಲಿ ನಮ್ಗೆ ಕಿರಣಗಳೇ ಒಳಗ್ ಬರದೇ ಇರೋ ತರ ಕಟ್ಟಿರ್ತೀವಲ್ಲ, ಅದಕ್ಕೆ ಏನ್ ಮಾಡೋದು? ಅದೇ ದರಿದ್ರ ಸರ್, ಅದಕ್ಕೆ ಕಾಯಿಲೆ ಬರೋದು. ಓಕೆ, ನೀವು ನೋಡಿ ಎಲ್ಲಾ ಹಾಸ್ಪಿಟಲ್ಗಳ ಡಿಸೈನ್ ಆಗಿರೋದು ಎಸಿ ರೂಮ್ ಒಳಗೆ. ಹೌದು, ಅವನಿಗೆ ಸಾಯ್ತಿರ್ತಾನೆ ಕಿಡ್ನಿ ಡಯಾಲಿಸಿಸ್, ಅವ್ನ್ ಮತ್ ತಗೊಂಡಾಗ ಎಸಿಗೆ ಹಾಕೋದು. ಜ್ವರ ನನ್ನ ಫ್ರೆಂಡ್ ಅವ್ರ ಮಗ ಒಬ್ರು ಡೆಂಗ್ಯೂ ಬಂದಿದೆ ಅಂತ ಅಡ್ಮಿಟ್ ಮಾಡಿದ್ರು ಸರ್, ಒಳ್ಳೆ ಹಾಸ್ಪಿಟ್ಲ್, ಬಟ್ ಎ ಸಿಯಲ್ಲಿ. ಅವ್ನ್ ನಡುತ್ತಾ ಇದ್ದಾನೆ, ಅವ್ನಿಗೆ ಆಲ್ರೆಡಿ ಜ್ವರ ಬಂದಿದೆ, ಡೆಂಗ್ಯೂ ಇದೆ, ಪ್ಲೇಟ್ಲೆಟ್ಸ್ ಕೊಂಡಿದೆ, ಅವ್ನ ಬಾಡಿ ಅವ್ನಿಗೆ ಸಪೋರ್ಟ್ ಮಾಡ್ತಿಲ್ಲ, ಅವ್ರ ಮಾ ಹಾಕಿರೋ ಎ ಸಿಗೆ ನಡುತ್ತಾ ಇದ್ದಾನೆ ಅವನಲ್ಲಿ. ಸ್ಪೆಷಲ್ ರೂಮ್ ಬೇಕು, ಸ್ಪೆಷಲ್ ರೂಮ್, ಎಕ್ಸ್ಟ್ರಾ ಫೀಸ್, ಎಕ್ಸ್ಟ್ರಾ ದುಡ್ಡು. ಹೌದು, ಅವ್ನು ಕರೆಕ್ಟ್ ಆಗಿ ಬಿಸಿಲಲ್ಲಿ ಒಂದ್ ಸ್ವಲ್ಪ ಚೆನ್ನಾಗಿ ಗಾಳಿ ಆಡೋ ಜಾಗದಲ್ಲಿ ಮಲಗಿದ್ರೆ ಅವ್ನು ಹುಷಾರಾಗಿ ಬಿಡ್ತಿದ್ದ ಜಲ್ದಿ. ಹೌದು ನೋಡಿ, ಎಂತ ಅವಸ್ಥೆ, ಎಲ್ಲಿದ್ದೀವಿ ನಾವು ಅನ್ನೋದು ಈ ತರ ಮಾತಾಡ್ತಾ ಹೋದಾಗ ಗೊತ್ತಾಗುತ್ತೆ. ಸೊ ನನಗ್ ಬಂದಿರೋ ಡೌಟ್ ಕೂಡ ಈಗ ಆನ್ಸರ್ ಸಿಕ್ತು. ಯಾಕಂದ್ರೆ ಎಲ್ಲೂ ಕೂಡ ನಮ್ಗೆ ಗಾಳಿ ಬೆಳಕೇ ಬರದೇ ಇರೋ ತರ ನಾವು ಮನೆ ಕಟ್ಟಿರ್ತೀವಿ, ಫುಲ್ಲು ಗೋಡೆ ಹಾಕ್ತಿವಿ. ಆದಷ್ಟು ಗಾಳಿ ಮತ್ತೆ ಬೆಳಕು ಮನೆ ಒಳಗಡೆ ಬರೋ ತರ ನಿಮ್ ಮನೆ ಇರ್ಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ರಿ. ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಇದೇ ರೀತಿ ಎಲ್ಲ ಬಗೆಯ ಕಾರ್ಯಕ್ರಮಗಳಿಗಾಗಿ ನಮ್ಮ ಹೆಗ್ಗದ್ದೆ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಸ್ಟೇ ಟ್ಯೂನ್. ಥ್ಯಾಂಕ್ ಯು ಸೋ ಮಚ್.